ಮಾಡ್ಕೊಳ್ಳೋಣ. ಬ್ರೋ, ಏನು ಸ್ಪೆಷಲ್ ಬ್ರೋ? ಚಿಕನ್ನಾ? ಇಲ್ಲ ಬ್ರೋ, ಚಿಕನ್ ಮಸಾಲ ಪೌಡರ್ ಮಾಡ್ತಾ ಇದ್ದೆ, ಖಾಲಿ ಆಗಿತ್ತು. ಮಸಾಲ ಪೌಡರೇ ಹೀಗೆ ಗಮ್ ಅಂತಿದೆ ಅಂದ್ರೆ ಇನ್ನು ಚಿಕನ್ ಮಸಾಲ ಮಾಡಿದ್ರೆ ಇನ್ನು ಹೇಗಿರ್ಬೋದು? ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಕೇಳೋದು ತಪ್ಪಾಗತ್ತೆ, ಯಾಕಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಕೊರೋನಾ ಆಗಿರೋದ್ರಿಂದ ಚೆನ್ನಾಗಿದ್ದೀರಾ ಅಂತ ಕೇಳೋದು ತಪ್ಪು. ಬಟ್ ನೀವು ತುಂಬ, ನಮ್ಮ ಗೌರ್ಮೆಂಟ್ ಏನು ಹೇಳುತ್ತೆ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಹಾಕ್ಕೊಳ್ಳಿ ಅಂತೆಲ್ಲ ಹೇಳ್ಕೊಂಡು ಏನು ಹೇಳ್ತಿದೆ, ನೀವು ಅದನ್ನು ಫಾಲೋ ಮಾಡಿ. ಗೌರ್ಮೆಂಟ್ ಹೇಳೋದಂತಲ್ಲ, ನೀವು ನಿಮ್ಮ ವೈಯಕ್ತಿಕ ಸ್ವಚ್ಛತೆ ಕಡೆ ಗಮನ ಕೊಟ್ಟು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋವನ್ನು, ಅದರ ವ್ಲಾಗನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಈ ವ್ಲಾಗಲ್ಲಿ ಏನಂದರೆ, ಬ್ಯಾಚುಲರ್ ಚಿಕನ್ ಮಸಾಲ ಪೌಡರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಈ ಮಸಾಲ ಪೌಡರನ್ನು ನೀವು ಮಾಡಿ ಮೂರರಿಂದ ಐದು ಆರು ತಿಂಗಳ ತನಕ ನೀವು ತೆಗೆದಿರ್ಬೋದು, ಅಂದರೆ ತುಂಬ ಲಾಂಗ್ ಟೈಮ್ ತೆಗೆದಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿರುವಂಥ ಒಂದು ಮಸಾಲ ಪೌಡರ್, ನೀವು ಅಂಗಡಿ ಮಾರ್ಕೆಟ್ಗಳಲ್ಲಿ ತಗೊಳ್ಳೋಕ್ಕಿಂತನೂ ಬೆಸ್ಟ್ ಆಗಿರುವಂಥ ಮಸಾಲ ಪೌಡರ್ ಆಗಿರುತ್ತೆ. ಒಂದ್ಸಲ ನೀವು ನೋಡಿ, ವಿಡಿಯೋ ನೋಡಿ, ಇಷ್ಟ ಆದರೆ ನೀವು ಮಾಡಿ, ಇಷ್ಟ ಆಗಲಿಲ್ಲದ್ರೆ ಮಾಡೋದು ಬೇಡ. ಓಕೆ, ಮಾಡಲೇಬೇಕು ಅಂತೇನು ಹೇಳೋಂಗಿಲ್ಲ ಅಲ್ವಾ? ಸೊ ನೀವು ಇಷ್ಟ ಆದರೆ ಮಾತ್ರ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋಕ್ಕೆ ಮಾತ್ರ ಮರೆಯಬೇಡಿ. ಇದುವರೆಗೂ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಕೊಬರೋಣ, ಬನ್ನಿ. ನಮಗೆ ಮೊದಲು ಸ್ಟವ್ ಹಚ್ಚಿ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಡೋಣ. ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ನಾವು ಅದರ ಸ್ಟೀಮನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಸ್ಟೀಮ್ ಕಮ್ಮಿ ಮಾಡಿದ್ಮೇಲೆ ನಾವು ಅದಕ್ಕೆ ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಇಲ್ಲಿ ಡ್ರೈ ಮಾಡಿಟ್ಟಿದ್ದೀನಿ, ಅದರಲ್ಲಿ ನೀರಿನ ಕಂಟೆಂಟ್ ಇರೋದಿಲ್ಲ. ಒಂದರಿಂದ ಒಂದೂವರೆ ನಿಮಿಷದ ತನಕ ನೀವೀಗ ತಿರುಗ್ತಾ ಇರಬೇಕು. ನೀವು ಮೆಣಸನ್ನು ನೀವು ಎಷ್ಟು ಪ್ರಮಾಣದಲ್ಲಿ ನೀವು ಹುರಿಬೇಕು ಅಂತಂದರೆ, ನೀವು ಇವಾಗ ಕೈನಲ್ಲಿ ಹಿಡಿದ್ರೆ ಹಿಡಿಯೋದಕ್ಕೆ ಆಗಬಾರ್ದು, ಅಷ್ಟು ಬಿಸಿ ಆಗೋ ತನಕ ನೀವು ತಿರುಗ್ತಾ ಇರಬೇಕು. ಮಿನಿಮಮ್ ಒಂದರಿಂದ ಒಂದು ನಿಮಿಷ ಸಾಕು, ಒಂದು ನಿಮಿಷ ನೀವು ತಿರುವಿದ್ರೆ ಸಾಕಾಗತ್ತೆ. ನೀವೀಗ ಕೈನಲ್ಲಿ ಹಿಡಿದಾಗ ಹಿಡಿಯೋದಕ್ಕೆ ಆಗಬಾರ್ದು, ಅಷ್ಟೊಂದು ಬಿಸಿ ಆದಾಗ ನೀವು ಅದನ್ನು ತೆಗೆದುಬಿಡಿ, ಸೀದೋಗೋದಕ್ಕೆ ಬಿಡಬೇಡಿ. ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ದಾಲ್ಚಿನ್ನಿ ಕಟ್ ಮಾಡಿ ಹಾಕ್ಕೊಳ್ಳಿ, ಜಾದಿಪತ್ರೆ, ಸ್ಟಾರ್ ಫ್ಲವರ್, ಆಮೇಲೆ ಲೀವ್ಸ್, ಇವಿಷ್ಟನ್ನು ಹಾಕಿ ಒಂದ್ಸಲ ಉರಿದ್ಬಿಡೋಣ. ಇದು ಬಿಸಿ ಆಗೋದಕ್ಕೆ ಒಂದರಿಂದ ಒಂದೂವರೆ ನಿಮಿಷ ಬೇಕು. ಮಸಾಲ ಪದಾರ್ಥಗಳನ್ನು ಬಿಸಿ ಮಾಡೋದ್ರಿಂದ ಇದರೊಳಗಡೆ ಇರುವಂಥ ಆಯಿಲ್ ಕಂಟೆಂಟ್ ಹೊರಗಡೆ ಬರುತ್ತೆ, ಟೇಸ್ಟಿ ಆಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಆಯಿಲ್ ಕಂಟೆಂಟ್ ಹೊರಗಡೆ ಬರೋದಕ್ಕೋಸ್ಕರ ನಾವು ಇದನ್ನು ಬಿಸಿ ಮಾಡ್ತೀವಿ. ಮಸಾಲೆ ಚೆನ್ನಾಗಿ ಡ್ರೈ ಆದ ನಂತರ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋಣ, ಬೇರೆ ಪಾತ್ರೆಗೆ ಹಾಕೊಳ್ಳೋಣ. ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿನ ಒಂದು ನಿಮಿಷ ಉರಿಬೇಕು. ನೋಡಿ, ಚಿಕನ್ ಸಾರಿಗೆ ಏಲಕ್ಕಿ ಮತ್ತು ಸೋಂಪಿನ ಕಾಳು ಇವೆರಡು ಚೆನ್ನಾಗಿ ಬಂದಾಗ ಮಾತ್ರ ನಮಗೆ ಅದರ ಟೇಸ್ಟ್ ಸಿಗೋದು, ಚಿಕನ್ ಸಾರು ಟೇಸ್ಟ್ ಸಿಗೋದು. ಈಗ ಏಲಕ್ಕಿ ಚೆನ್ನಾಗಿ ಬಿಸಿ ಆಗಿದೆ, ನಮಗೆ ಇದನ್ನು ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ.
ನಾವು ಮಸಾಲವನ್ನು ಹುರಿಯುವಾಗ ಪ್ರತಿಯೊಂದು ಮಸಾಲ ಐಟಮ್ಸನ್ನು ನಾವು ಮೀಡಿಯಂ ಐಸ್ ಸ್ಟ್ರೀಮಲ್ಲೇ ಹುರಿದಿಡ್ಕೋಬೇಕು. ನಾನು ಇವಾಗ ಈಗ ತೆಗೆದಿಟ್ಟಿರುವಂಥ ಉಳಿದಿರುವಂಥ ಎಲ್ಲ ವಸ್ತುಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೋಂಪಿನ ಕಾಳು, ಜೀರಿಗೆ, ಅಕ್ಕಿ, ಕಾಳು ಮೆಣಸು, ಮೆಂತೆ, ಧನಿಯಾ, ಇನ್ನು ಲವಂಗ. ಇಷ್ಟು ವಸ್ತುಗಳು ಉಳಿದಿತ್ತು, ಇದಷ್ಟನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಅಕ್ಕಿ ನಿಮಗೆ ಯಾವ ಅಕ್ಕಿ ಬೇಕಾದರೂ ನೀವು ಬಳಸ್ಕೋಬೋದು. ನಾನಿವಾಗ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ, ನೀವು ಬೇಕಾದರೆ ವೈಟ್ ರೈಸನ್ನು ತಗೋಬೋದು. ಇದನ್ನು ನಾವು ಒಂದು ನಿಮಿಷ ತನಕ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳೋಣ. ಈಗ ಡ್ರೈ ರೋಸ್ಟ್ ಮಾಡೋದ್ರಿಂದ ಎರಡನೇ ಉಪಯೋಗ ಏನು ಅಂತಂದರೆ, ಮೊದಲನೇದು ಇದರ ಆಯಿಲ್ ಕಂಟೆಂಟ್ ಎಲ್ಲ ಹೊರಗಡೆ ಬರುತ್ತೆ ಅನ್ನುವಂಥದ್ದು. ಎರಡನೇದು ನಮಗೆ ಪುಡಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೀವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲೇ ತೆಗೆದಿಟ್ಕೊಂಡು ನಿಮಗೆ 5 ನಿಮಿಷದೊಳಗಡೆ ಚಿಕನ್ ಪೌಡ್ರನ್ನು ಮಾಡಿ ತಗೋಬೋದು. ಚಿಕನ್ ಮಸಾಲ ಪೌಡ್ರನ್ನು ನೀವು ಮಾಡಿ ತಗೋಬೋದು. ನೀವು ಇದೇ ರೀತಿ ಮಾಡಿದ್ರೆ ಚಿಕನ್ ಕರಿ ವಾಸನೆ ನಿಮ್ಮನೆ ಬಿಟ್ಟು ಎರಡು ಮನೆ ಮುಂದಕ್ಕೆ ಹೋಗ್ಬಿಡುತ್ತೆ, ಅಷ್ಟು ವಾಸನೆ ಬರುತ್ತೆ ಇದರದು. ಘಮ್ ಅಂತ ಇದೆ ಈಗಲೇ. ನೀವು ತುಂಬ ಕೇರ್ ತಗೋಬೇಕಾಗಿರೋ ಒಂದು ವಿಷಯ ಏನು ಅಂತಂದರೆ, ಯಾವುದು ಸಿಗಿದು ಹೋಗ್ಬಾರ್ದು, ಸಿಗಿದು ಹೋಗ್ದಂಗೆ ನೋಡ್ಕೊಳ್ಳೋ ಕೆಲಸ ನಿಮ್ಮದು. ಸಾಕು, ಆಗಿದೆ. ಈಗ ಇದನ್ನು ನಾವು ಎಲ್ಲವನ್ನು ಪಾತ್ರೆ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೇ ಇಟ್ಟರೆ ಸಿಗಿದು ಹೋಗ್ಬಿಡುತ್ತೆ, ಬಿಸಿ ಇರುತ್ತಲ್ವ, ಅಥವಾ ಇದರಲ್ಲೇ ಇಡಬಾರ್ದು, ಬೇರೆ ಪಾತ್ರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಣ್ಣಗಾದಮೇಲೆ ನೀವು ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸಿ ಜಾರ್ ಏನಿದೆ, ಚಿಕ್ಕ ಮಿಕ್ಸಿ ಜಾರು ಸಣ್ಣದು, ಆ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ನೀವು 2 ಟೈಮಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. 2 ಟೈಮ್ ಪುಡಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಪುಡಿ ಮಾಡುವಾಗ ನೀವು ತೆಗೆದಿಟ್ಟಿರುವಂತಹ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಅರಶಿನ ಪುಡಿನ ಸೇರಿಸಬೇಕು. ಅದು ಹೇಗೆ ಸೇರಿಸೋದಂತ ನಿಮಗೆ ನಾನು ಹೇಳ್ತೀನಿ. ನಾವು ಇವಾಗ ತಣ್ಣಗಾಗ ತನಕ ಬಿಡೋಣ ಇದನ್ನು. ಹಾಗೆ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ. ನಾವು ಮಸಾಲೆ ಏನು ಮಾಡಿಟ್ಟಿದ್ವಿ, ಉಳಿದಿಟ್ಟಿದ್ವಲ್ಲ, ಡ್ರೈ ಮಾಡಿದ್ವಲ್ಲ, ಅದೆಲ್ಲ ಫುಲ್ ತಣ್ಣಗಾಗಿದೆ. ನಾವಿವಾಗ ಇದನ್ನು ಎರಡು ಮಾಡಿ ಅಂದರೆ ಡಿವೈಡ್ ಮಾಡ್ಕೊಳ್ಳೋಣ. 2 ಸಲ ನಾವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡೋದಕ್ಕೆ ತಗೊಳ್ಳುವಂಥ ಏನು ಜಾರ್ ಇದೆ, ಆ ಜಾರನ್ನು ನೀವು ಚೆನ್ನಾಗಿ ತೊಳೆದು ಒಣಗಿಸಿರಬೇಕು. ಯಾವುದೇ ನೀರಿನ ಅಂಶ ಇರಬಾರ್ದು, ಯಾಕಂದರೆ ಮಸಾಲ ನೀರಾದರೆ ಹಾಳಾಗಿಬಿಡುತ್ತೆ. ನೀವು ಇದನ್ನು ಲಾಂಗ್ ಟೈಮ್ ನೀವು ತೆಗೆದು ಇಡಬೇಕಾಗಿರೋದ್ರಿಂದ ಫ್ರೆಂಡ್ಸ್, ನಾನು ಇದಕ್ಕೆ 1/4 ಟೀಸ್ಪೂನ್ ಕಾಶ್ಮೀರಿ ಚಿಲ್ಲಿನ ಸೇರಿಸ್ತಾ ಇದ್ದೀನಿ. ಟೀಸ್ಪೂನಲ್ಲಿ ಸೇರಿಸ್ತಾ ಇದ್ದೀನಿ. 1/4 ಟೀಸ್ಪೂನ್ ನಾವು ಅರಶಿನ ಪುಡಿನ ಸೇರಿಸೋಣ. ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಆಗಿದೆ. ಉಳಿದಿರೋ ಮಸಾಲ ನಮಗೆ ಮಿಕ್ಸ್ ಮಾಡೋಣ. ಅದಕ್ಕೂ ನಾವು ಬ್ಯಾಲೆನ್ಸ್ ಇರುವಂಥ ಅರಶಿನ ಪುಡಿನ ಅದಕ್ಕೆ ಹಾಕಬೇಕು. ಬ್ಯಾಲೆನ್ಸ್ ಇರೋ ಅರಶಿನ ಪುಡಿ ಹಾಗೆ ಕಾಶ್ಮೀರಿ ಚಿಲ್ಲಿನೂ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ನಾವು ಹಾಕ್ತಿರೋದು ಏನಕ್ಕೆ ಅಂದರೆ ಕಲರ್ ಸಿಗಲಿ ಅಂತೇಳಿ, ಕರಿಗೆ ಕರಿ ಕಲರ್ ಸಿಗಲಿ ಅಂತ. ನಮಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಆಯಿತು. ಫ್ರೆಂಡ್ಸ್, ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ರೋ, ಏನು ಸ್ಪೆಷಲ್ ಬ್ರೋ? ಚಿಕನ್ನಾ? ಇಲ್ಲ ಬ್ರೋ, ಚಿಕನ್ ಮಸಾಲ ಪೌಡರ್ ಮಾಡ್ತಾ ಇದ್ದೆ, ಖಾಲಿ ಆಗಿತ್ತು. ಮಸಾಲ ಪೌಡರೇ ಹೀಗೆ ಘಮ್ ಅಂತಿದೆ ಅಂದರೆ ಇನ್ನು ಚಿಕನ್ ಮಸಾಲ ಮಾಡಿದ್ರೆ ಇನ್ನು ಹೇಗಿರ್ಬೋದು? ಬ್ರೋ, ಚಿಕನ್ ಮಸಾಲ ಮಾಡೋಣ ಬ್ರೋ. ಓಕೆ, ಇವತ್ತೇ ಮಾಡಿ. ನೀವು ರೆಡಿನಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್ ಬಾಯ್. ಗಾಳಿ ಆಡದಿರುವಂತಹ ಕಂಟೈನರಲ್ಲಿ ಹಾಕಿ ನಾವು ಮುಚ್ಚಿಡಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ಇನ್ನೂ ಒಳ್ಳೆಯ ವಿಡಿಯೋದೊಂದಿಗೆ ನಮ್ಮ ಬ್ಯಾಚುಲರ್ ಗರಂ ಮಸಾಲಾ ಜೊತೆ ಸಂಪಿಗೆ ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.